ಹಲೋ ಗಾಯ್ಸ್, ದಿಸ್ ಇಸ್ ಸುಭಾಷ್. ಇವತ್ತೊಂದು ಒಳ್ಳೆ ಟಾಪಿಕ್ ಒಂದು ನಾವು ತಂದಿದ್ದೀವಿ. ಅದೇನು ಅಂದ್ರೆ ಜಸ್ಟ್ ಥಿಂಕ್ ವಿತ್ ಸ್ಟೋರಿ ಅಂತ ಒಂದು ಟಾಪಿಕ್. ಇದರೊಳಗೊಂದು ಚಿಕ್ಕ ಸ್ಟೋರಿ ಇರುತ್ತೆ. ಸೊ ಒಂದ್ಸಲ ಒಬ್ರು ಸನ್ಯಾಸಿ ಇರ್ತಾರೆ. ಆ ಸನ್ಯಾಸಿ ತುಂಬಾ ವಯಸ್ಸಾಗಿ ಹೋಗಿರುತ್ತೆ. ಸೊ ವಯಸ್ಸಾಗಿ ಅವರು ಲಾಸ್ಟ್ ಸ್ಟೇಜ್, ಲಾಸ್ಟ್ ಡೇಸ್ ಅಂತ ಏನಂತಾರೆ, ಆ ಡೇಸ್ ಅಲ್ಲಿ ಅವರಿದ್ದಾಗ ಅವ್ರ ಶಿಷ್ಯಂದಿರನ್ನ ನೋಡ್ಬೇಕು ನಾನು, ಕರ್ಸಪ್ಪ ಅಂತ ಹೇಳಿ ಒಬ್ರ ಕೈಯಲ್ಲಿ ಕರೆಸ್ತಾರೆ. ಸೊ ಅವರ ಇಂಪಾರ್ಟೆಂಟ್ ಶಿಷ್ಯಂದಿರ ಒಂದು 2-3 ಮೆಂಬರ್ಸ್ ಇರ್ತಾರೆ. ಅವ್ರು ಬರ್ತಾರೆ. ಅವರು ಬಂದಿದ ತಕ್ಷಣ ನಿಮ್ಗೆ ಏನಾದ್ರು ಕೇಳ್ಬೇಕು ಅಂತ ಅಂದ್ರೆ ಕೇಳ್ಕೊಂಡ್ಬಿಟ್ರಪ್ಪ ಅಂತ ಅವ್ರು ಹೇಳಿದಾಗ ಆ ಶಿಷ್ಯಂದಿರ ಕೇಳೋದಕ್ಕೆ ಏನು ಒಂದು ಕ್ವಶನ್ ಕೇಳ್ತಾರೆ. ಸೊ ಸನ್ಯಾಸಿ ಹತ್ರ, ಆ ಗುರುಗಳೇ ನಿಮ್ಗೆ ಯಾರಾದ್ರೂ ಒಬ್ರು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಲೆಸನ್ ನ ಹೇಳ್ಕೊಟ್ಟಿದ್ರೆ ಅದು ಯಾರು, ಆ ಗುರುಗಳು ಯಾರು ಅಂತ ಕೇಳ್ತಾರೆ. ಸೊ ಆಗ ಈ ಗುರು ಹೇಳ್ತಾರೆ, ನನಗೆ ತುಂಬಾ ಜನ ತುಂಬಾ ಲೆಸನ್ ಹೇಳ್ಕೊಟ್ಟಿದ್ದಾರೆ, ಸಾವಿರಾರು ಜನ ಇದ್ದಾರೆ ಹಂಗೆ ನೋಡ್ಕೊಂಡ್ರೆ, ಯಾರು ಅಂತ ಹೇಳಿ ಅಂದಾಗ, ಇಲ್ಲ ಯಾರಾದ್ರೂ ಇಂಪಾರ್ಟೆಂಟ್ ಇರ್ತಾರಲ್ಲ ಹೇಳಿ ಅಂತ ಅಂದಾಗ, ಇವರು 3 ಮೆಂಬರ್ಸ್ ಅಂತ ಹೇಳ್ತಾರೆ. ಯಾರ 3 ಮೆಂಬರ್ಸ್ ಅಂತ ಕೇಳಿದಾಗ, ಫಸ್ಟ್ ಪರ್ಸನ್ ಒಬ್ಬ ಕಳ್ಳ ಅಂತ ಹೇಳ್ತಾರೆ. ಸೊ ಯಾರು ಆ ಕಳ್ಳ ಅಂತ ಅಂದಾಗ, ಇವ್ರು ಹೇಳ್ತಾರೆ, ಒಂದ್ಸಲ ಈ ಸನ್ಯಾಸಿ ಎಲ್ಲ ಒಂದ್ ಕಡೆ ಆಧ್ಯಾತ್ಮ ಪಯಣ ಮಾಡಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಂದು ಮರಳುಗಾಡು ಬಂದ್ಬಿಡುತ್ತೆ. ಸೊ ಅವತ್ತು ಉಳ್ಕೊಳ್ಳಕ್ಕೆ ಬೇರೆ ಏನು ಜಾಗ ಇರಲ್ಲ. ಸೊ ಆ ಮರಳುಗಾಡಲ್ಲಿ ಏನು ಇರಲ್ಲ, ತಿನ್ನೋಕು ಏನು ಇರಲ್ಲ, ಏನು ಇರಲ್ಲ. ಸುತ್ತಮುತ್ತ ಏನು ಇಲ್ಲ, ನೋಡುವಾಗ ಒಂದೇ ಒಂದು ಮನೆ ಮಾತ್ರ ಇರುತ್ತೆ. ಅಲ್ಲಿ ಹೋಗಿ ವಿಚಾರಿಸಿದಾಗ ಆ ಮನೆ ಹತ್ರ ಇರುವಂತ ಮಾಲೀಕ ಹೇಳ್ತಾನೆ, ನೋಡಿ ಸ್ವಾಮಿ, ನಾನೊಬ್ಬ ಕಳ್ಳ, ನಾನ್ ಕಳ್ಳತನ ಮಾಡಿ ಜೀವನ ಮಾಡೋದು, ನನ್ನ ಮನೆ ನಿಮ್ಗೆ ಇಷ್ಟ ಇದ್ರೆ ನೀವು ಉಳ್ಕೋಬಹುದು ಅಂದಾಗ, ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಒಬ್ಬ ಕಳ್ಳ ನನ್ ಕಳ್ಳ ಅಂತ ಹೇಳಿ ಉಳ್ಕೊಡಿ ಅಂತನು ಕೂಡ ಹೇಳ್ತಾ ಇದ್ದಾನೆ ಅಂತ. ಬೇರೆ ದಾರಿ ಇಲ್ಲ, ಸ್ವಲ್ಪ ದಿನಕ್ಕೆ ಅಲ್ಲಿ ಅವ್ರು ಉಳ್ಕೋತಾರೆ. ಸೊ ಅವನು ಮೊದಲನೇ ದಿನ ಹೋದ, ಸ್ವಾಮಿ ನೀವು ನನಗೂ ಪ್ರಾರ್ಥನೆ ಮಾಡ್ಕೊಳ್ರಿ, ನಾನು ಹೋಗಿ ಕಳ್ತನನ್ನ ಯಶಸ್ವಿಯಾಗಿ ಮಾಡ್ಕೊಂಡ್ಬರ್ಬೇಕು ಅಂತೇಳಿ ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ, ಇಲ್ಲೇ ಇರ್ರಿ ಅಂತ ಹೊರಡ್ತಾನೆ. ಇವರು ಸರಿ ಆಯ್ತಪ್ಪ, ಹೋಗ್ ಬರಪ್ಪ ಒಳ್ಳೇದಾಗ್ಲಿ ಅಂದಾಗ, ಇನ್ನೇನ್ ಮಾಡೋಕ್ಕಾಗುತ್ತೆ, ಅಲ್ಲಿದ್ದಾಗ ಒಳ್ಳೇದಾಗ್ಲಿ ಹೇಳಬೇಕಲ್ಲ. ಸೊ ಹೋಗ್ ಬರ್ಬೇಕಾದ್ರೆ ಇವನು ಬರೆಗೈಲಿ ಬರ್ತಾನೆ. ಯಾಕಪ್ಪ ಏನು ನಿಂಗೆ ಸಿಗ್ಲಿಲ್ವ ಅಂದಾಗ, ಇಲ್ಲ ಸ್ವಾಮಿ ಸಿಗ್ಲಿಲ್ಲ, ನಾಳೆ ಖಂಡಿತ ನಾನು ಏನಾದರೂ ತರ್ತೀನಿ ಅಂತಾನೆ. ಏನ್ ಸೆಕೆಂಡ್ ಡೇ ಹೋಗ್ತಾನೆ, ಸೆಕೆಂಡ್ ಡೇ ಬರ್ತಾನೆ. ಹೋಗಿ ಬಂದಾಗ ಅವತ್ತು ಏನು ತರೋದಿಲ್ಲ, ಏನಪ್ಪ ಇವತ್ತು ಏನು ಸಿಗ್ಲಿಲ್ಲ ಬಂದಾಗ, ಇಲ್ಲ ಇಲ್ಲ ನಾಳೆ ಖಂಡಿತವಾಗಿ ನಾನು ಏನಾದ್ರೂ ಮಾಡ್ತೀನಿ ಅಂತಂದೆ. 3-4 ಡೇಸ್ ಆಗುತ್ತೆ, ಅವನ್ ತರದೇ ಇಲ್ಲ. ಆಗ ಆಯ್ತಪ್ಪ, ನಾನು ಇವತ್ತು ಹೊರಡೋ ಟೈಮ್ ಬಂತು, ಹೊರಡ್ತಾ ಇದೀನಿ, ನೀನು ಪ್ರತಿದಿನ ಬರೆಗೈಲೇ ಬರ್ತಾ ಇದೀಯಾ, ಏನಕ್ಕಪ್ಪ ಈ ತರ ನೀನು ಬರೆಗೈ ನಿರಾಸೆ ಹೊಂದ್ತಾ ಇದೀಯಾ, ನೀನು ಇದನ್ನ ಬಿಟ್ಬಿಡು ಅಂತ ಅಂದಾಗ ಅವನು ಹೇಳ್ತಾನೆ, ಹಂಗ್ ಬಿಡಕ್ ಸಾಧ್ಯ ಇಲ್ಲ, ಖಂಡಿತ ನಾನು ಈ ಹೋದ್ಮೇಲಂತೂ ನಾಳೆ ನಾನು ಖಂಡಿತವಾಗಿ ಏನಾದ್ರೂ ಒಂದನ್ನ ಕದ್ಕೊಂಡು ಬಂದೇ ಬರ್ತೀನಿ ಅಂತ ಅವ್ನು ಹೇಳ್ತಾನೆ. ಸೊ ಈ ಸ್ವಾಮೀಜಿಗೆ ಆಶ್ಚರ್ಯ, ಅಲ್ಲಪ್ಪ ಸರಿ ನಿನ್ಗೆ ಹಂಗೇನಾರ ಕದಿಬೇಕು ಅನ್ಸಿದ್ರೆ, ನಾನು ಬಂದಿದ್ದ ದಿನಾನೇ ನಿನಗೊಂದು ಬ್ಯಾಗ್ ಕೊಟ್ಟೆ, ಆ ಬ್ಯಾಗ್ ಅಲ್ಲಿ ಒಂದಿಷ್ಟು ಹಣ ಇತ್ತು, ಮತ್ತೆ ದಾರಿ ಮಧ್ಯದಲ್ಲಿ ಕೆಲವರು ಕೊಟ್ಟಂತ ವಸ್ತುಗಳೆಲ್ಲ ಇದ್ವಲ್ಲ, ನೀನು ಇದನ್ನೇ ಕದಿಬೋದಾಗಿತ್ತಲ್ಲ ಅಂತ ಕೇಳಿದಾಗ, ಹಂಗೆಲ್ಲ ಇಲ್ಲ, ನಾನು ಕಳ್ತನ ಮಾಡೋದು ನನಗೋಸ್ಕರ, ನನ್ನ ಜೀವನಕ್ಕೋಸ್ಕರನೇ ಹೊರತು, ನಾನು ಮಾತು ಕೊಟ್ಟು ಅಥವಾ ನಾನು ನನ್ನನ್ನು ನಂಬಿ ಬಂದಿರ್ತಕ್ಕಂಥವ್ರನ್ನ ಯಾವುದೇ ಕಾರಣಕ್ಕೂ ಕಳ್ತನ ಮಾಡೋದಾಗ್ಲಿ ದ್ರೋಹ ಮಾಡುವಂತ ಕೆಲಸ ನಾನು ಮಾಡೋದಿಲ್ಲ ಅಂತ ಅಂತಾನೆ. ಸೊ ಈ ಸ್ವಾಮೀಜಿಗೆ ಒಂದ್ಮೇಲೆ ಬಹಳ ಆಶ್ಚರ್ಯ ಆಗುತ್ತೆ, ಒಬ್ಬ ಕಳ್ಳ ಈ ರೀತಿ ಒಬ್ಬ ಎತ್ತಿಗೆ ನಿಂತ್ಕೊಂಡವನಲ್ಲ ಅಂತ. ಸೆಕೆಂಡ್ ಪರ್ಸನ್ ಒಂದು ನಾಯಿ ಇದೆ. ಆ ನಾಯಿ ಹೇಗೆ ಅಂತ ಅಂದ್ರೆ, ಒಂದಿನ ಈ ಸ್ವಾಮೀಜಿ ಒಂದ್ ಕಡೆ ಹೋಗ್ಬೇಕಾದ್ರೆ ಒಂದು ನಾಯಿ ತುಂಬಾ ಹಸು, ಅದು ಕುಡಿಯಕ್ಕೆ ನೀರು ಬೇಕು ಸದ್ಯಕ್ಕೆ, ಬಾಯಿರಿಕೆನೂ ಆಗಿರುತ್ತೆ, ತಿನ್ನಕ್ಕೇನು ಇಲ್ಲ, ಬಟ್ ನೀರು ಕುಡಿಲೇಬೇಕಲ್ಲ, ಕೆರೆ ಹತ್ರ ಕೋಡ್ ಬರುತ್ತೆ, ವಾಪಸ್ ಓಡೋಗುತ್ತೆ, ನೀರು ಕುಡಿಯಲ್ಲ. ಹಿಂಗೆ 2-3 ಸಲ ಮಾಡ್ತಿದ್ದಾಗ ಈ ಸ್ವಾಮೀಜಿ ಈ ನಾಯಿ ಏನಾಗಿದೆ ಹಿಂಗ್ ಮಾಡ್ತಿದ್ದೆ ಅಂತ ಹೋದಾಗ, ಅದು ಓಡ್ ಬರುತ್ತೆ ನದಿಲಿ ನೀರ್ ಕುಡಿಯೋಣ ಅಂತ ಹೋದಾಗ, ಅದ್ರ ಶಾಡೋ ಅದನ್ನ ನೋಡ್ಬಿಟ್ಟು ಅದ್ರ ಶಾಡೋ ನೋಡಿ ಅದೇ ಎದ್ರುಕೊಂಡು ಓಡೋಗ್ತಾ ಇರುತ್ತೆ, ಯಾವ್ದೋ ಇನ್ನೊಂದು ನಾಯಿ ಇದೆ ಅಂತ. ಕೊನೆಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಆ ನಾಯಿಗೆ ಬಾಯಕ್ಕೆ ತಡ್ಕೊಳಕ್ ಆಗಲ್ಲ, ಆಗಿದಾಗ್ಲಿ ಅಂತೇಳಿ ಆರ್ಬಿಡುತ್ತೆ ನೀರ್ಗೆ, ಆ ರೀ ಚೆನ್ನಾಗಿ ನೀರ್ ಕುಡಿಯುತ್ತೆ, ಒಂದ್ ಸ್ವಲ್ಪ ಹೊತ್ತು ಆಟಾಡ್ಬಿಟ್ಟು ಹೋಗುತ್ತೆ. ಸೊ ಈ ಸ್ವಾಮೀಜಿಗೆ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಏನು ಅಂದ್ರೆ, ಮನುಷ್ಯ ಎಷ್ಟೋ ವಿಷಯಗಳಲ್ಲಿ ಅವ್ನ ಟಾರ್ಗೆಟ್ ನ ಅಚೀವ್ ಮಾಡ್ಬೇಕು ಅಂತ ಹೋಗುವಾಗ ಅವನ ಎದುರೋದು ಯಾವ್ದೋ ದೊಡ್ಡ ವಿಷಯಗಳಿಗಲ್ಲ, ಸಣ್ಣ ಪುಟ್ಟ ವಿಷಯಗಳನ್ನೇ ಏನೋ ದೊಡ್ಡದಾಗಾಯ್ತು ಅಂತೇಳಿ ಎದುರುಕೊಂಡು ವಾಪಸ್ ಓಡೋಗ್ತಾನೆ, ಅದೇ ಕಾರಣ ಅಂತ ಅವ್ರು ಅದನ್ನ ಒಪ್ಕೋತಾರೆ. ಮೂರನೇದು, ಒಬ್ಬ ಚಿಕ್ಕ ಹುಡುಗ ಅವ್ರಿಗೆ ಒಂದು ಪಾಠ ಹೇಳ್ಕೊಡ್ತಾನೆ. ಯಾವ ರೀತಿ ಅಂದ್ರೆ, ಒಂದ್ಸಲ ಒಂದ್ ಚಿಕ್ಕ ಹುಡುಗ ಕ್ಯಾಂಡಲ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಸ್ವಾಮೀಜಿ, ಏ ಹುಡುಗ ಬರಪ್ಪ ಇಲ್ಲಿ ಅಂತ ಕರೀತಾರೆ. ಕರ್ಕೊಟ್ಟು ನೀನೇನ ಹಚ್ಚಿದ್ದು ಬೆಂಕಿ ಈ ಕ್ಯಾಂಡ್ಲಿಗೆ ಅಂದಾಗ, ಹೌದು ನಾನೇ ಹಚ್ಚಿದ್ದು ಅಂತಾನೆ. ಸರಿ ನೀನು ಇದನ್ನ ಬೆಂಕಿ ಹಚ್ಚಿದಲ್ಲ, ಇದು ಎಲ್ಲಿಂದ ಬಂತು ಬೆಂಕಿ, ಎಲ್ಲಿಂದ ಉರಿಯೋಕೆ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಾನೆ. ಆ ಹುಡುಗಂಗೆ ಏನು ಗೊತ್ತಿರಲ್ಲ. ಸೊ ಸಡನ್ಲಿ ಆ ಹುಡುಗ ಏನ್ ಮಾಡ್ತಾನೆ, ಆ ಬೆಂಕಿನ ಉಫ್ ಅಂತ ಓದ್ಬಿಡ್ತಾನೆ, ಓದಿ ಆರಿಸ್ಬಿಡ್ತಾನೆ. ಆರಿಸಿದ ತಕ್ಷಣ ಆ ಹುಡುಗ ಈ ಸ್ವಾಮೀಜಿಗೆ ಪ್ರಶ್ನೆ ಮಾಡ್ತಾನೆ, ಇಷ್ಟೊತ್ತರೆಗೂ ಉರಿತಾ ಇತ್ತಲ್ಲ ಬೆಂಕಿ, ಈಗ ಆರೋಯ್ತು ನಿಮ್ ಮುಂದೆ, ಇದೀಗ ಎಲ್ಲೋಯ್ತು, ಈಗ ನಿಮ್ ಮುಂದೆನೆ ಉರಿತಾ ಇತ್ತು, ನಾನು ಓದ್ದೆ, ಈಗ ಆ ಬೆಂಕಿ ಎಲ್ಲೋಯ್ತು ಅಂತ ಅವ್ನು ಕೇಳ್ತಾನೆ. ಅಲ್ಲಿಗೆ ಒಬ್ಬ ಜ್ಞಾನಿ ಅಂತ ಅಂದ್ರೆ, ಯಾವ್ದೋ ಕೆಲವು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅನ್ನುವಂಥ ಜ್ಞಾನಿ ಅಲ್ಲ, ಜ್ಞಾನಿ ಆದಂತವನು ಪ್ರತಿ ಕ್ಷಣ ಹೊಸದನ್ನ ಕಲಿತಾ ಇರ್ಬೇಕು, ಪ್ರತಿ ಕ್ಷಣ ಹೊಸದನ್ನ ಕಲಿಯೋದಕ್ಕೆ ಅವನು ವಿಶಾಲವಾಗಿರ್ಬೇಕು. ನನಗೆ ಗೊತ್ತಿರೋದು ಮಾತ್ರನೇ ನಿಜ, ನನಗೆ ಗೊತ್ತಿರೋದು ಮಾತ್ರನೇ ನಾಲೆಡ್ಜು, ಬೇರೆಯವ್ರ ಹತ್ರ ಇರೋ ನಾಲೆಡ್ಜ್ ಅಲ್ಲ ಅಂತ ಅನ್ಕೊಂಡ್ರೆ ಖಂಡಿತವಾಗಿ ಅವ್ರು ಜ್ಞಾನಿ ಆಗ ಸಾಧ್ಯನೇ ಇಲ್ಲ ಅಂತೇಳಿ ಆ ಸ್ವಾಮೀಜಿ ಅವ್ರ ಶಿಷ್ಯಂದ್ರಿಗೆ ಹೇಳ್ತಾರೆ. ಇದರಲ್ಲಿ ಯಾವ ಸ್ಟೋರಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ತರ ಸ್ಟೋರೀಸ್ ಇಷ್ಟ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.